ಕೆಲಸ ಜಾಸ್ತಿ ಅಂತಕ್ಕಂತ ತತ್ವದಡಿಯಲ್ಲಿ ತಂದೆಗೆ ತಕ್ಕ ಅಜಾತ ಶತ್ರು ನಾನಾ ಹೆಸರುಗಳನ್ನ ಹೊಂದಿ ಇವತ್ತು ನಮ್ಮೆಲ್ಲರ ಎದುರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ಅಜಯ್ ಸಿಂಗ್ ಸರ್, ಅದೇ ರೀತಿ ಮಾತಾ ಜಾಗರಣ ಸಮಿತಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಅರ್ಚನಾ ಪ್ರದೀಪ್ ಸಿಂಗ್ ತಿವಾರಿ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಸೂಚನಾಲಯ ಕಲಬುರಗಿ ಪೀಠ, ಅವರಿಗೂ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸೋದರರ ಸಮಾನರಾಗಿರ್ತಕ್ಕಂಥ ಹಾಗೂ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಉಪ ಮಹಾಪೌರರಾಗಿರ್ತಕ್ಕಂಥ ಶ್ರೀ ಪ್ರಮೋದ್ ತಿವಾರಿ, ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ವಿಜಯ್ ಸಿಂಗ್ ಬಯಾಜ್ ಅಧ್ಯಕ್ಷರು, ರಾಜಪೀಠ ಏಕತಾ ಸಮಿತಿ ಕಲಬುರಗಿ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ವಿಕಾಸ್ ಪಾಠಕ್, ಖ್ಯಾತ ಉದ್ದಿಮೆದಾರರು ಹಾಗೂ ಅನಂತ ಶ್ರೇಣ ಸೇವಾ ಸಮಿತಿ ಕಲಬುರಗಿ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಅನಿತಾ ಸದಿವಾಲ್ ಅಧ್ಯಕ್ಷರು, ಮಹಿಳಾ ಮಂಡಲ ರಜಪೂತ್ ಸಮಾಜ, ಅವರಿಗೂ ಕೂಡ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಪ್ರತೀಕ್ ವೈ ಶುಕ್ಲಾ, ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಠಾಕೂರ್ ಸಂಜೀವ್ ಸಿಂಗ್ ಕುಮಾರ್ ಸಿಂಗ್, ಅವರಿಗೂ ಕೂಡ ಅಧ್ಯಕ್ಷರು ರಜಪೂತ್ ಸಮಾಜ ಶೇಡಂ, ಅವರು ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ಅಬ್ದುಲ್ಪುರ ರಜಪೂತ್ ಸಮಾಜದ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಮಾವರಾಗಿರ್ತಕ್ಕಂಥ ಅಮರ್ ಸಿಂಗ್ ರಜಪೂತ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ಮಾನ್ಯ ಶ್ರೀ ಡಾಕ್ಟರ್ ಸಂಜಯ್ ಸಿಂಗ್ ಅಧ್ಯಕ್ಷರು, ಜಿಲ್ಲಾ ರಜಪೂತ್ ಸಮಾಜ ಯಾದಗಿರಿ, ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ಅತಿಥಿಗಳಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಸವಿತಾ ತಿವಾರಿ, ಪ್ರಾಶುಪಾಲರು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ, ಅವರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಉದ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಸಂದೀಪ್ ವಿಜಯ್ ಕುಮಾರ್ ಸಿಂಗ್, ಸದಸ್ಯರು ಕೆಕೆ ಸಿಸಿಐ ಕಲಬುರಗಿ, ಅವರಿಗೂ ಸೋಲಾಪುರ ಉಪವಿಭಾಗ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಅತಿಥಿಗಳಾಗಿರ್ತಕ್ಕಂಥ ಮದನ್ ಸಿಂಗ್ ರಾಥೋರ್ ಅಧ್ಯಕ್ಷರು, ರಾಜಸ್ಥಾನಿ ರಜಪೂತ್ ಸಮಾಜ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಸಮಾಜದ ಸಹೋದರರು ಸಹೋದರಿಯರು, ಇಲ್ಲಿ ನೆರೆದಿರ್ತಕ್ಕಂಥ ಮಕ್ಕಳು, ಮಾಧ್ಯಮ ಮಿತ್ರರು, ಅದೇ ರೀತಿ ಪೊಲೀಸ್ ವರ್ಗದವರು, ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ ಪರಿಚಯವನ್ನ ಇಲ್ಲಿಗೆ ಮುಕ್ತಾಯಗೊಳ್ಳ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಹಾಗೂ ಶಹಬಜಾರದ ರಾಜಪೂತ್ ಸಮಾಜದ ಮಹಿಳೆಯರು ಹಾಗೂ ಪುರುಷರು ಎಲ್ಲರಿಗೂ ಅವರಿವರೆನ್ನದೆ ಸ್ವಾಗತವನ್ನ ಕೋರಿದಂತಹ ವಿಶಾಲ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಶಾಲ್ ಸರ್ ಧನ್ಯವಾದ ಕರ್ತೇನೆ.
प्रार्थना गीत के लिए मैं मंच पर बुलाना चाहूंगी संगीता ठाकुर जी को। कलय ताला वड़यागे हरिदंते करुणी सुनी माते, शारद देवी करुणी सुनी माते, संगीत देवते साष्टांग वंदने, संगीत देवते साष्टांग वंदने, ಸ್ವರ ರಾಗ ಲಯ ತಾಳ ಹೊಳೆಯಾಗಿ ಹರಿದಂತೆ ಕರುಣೀಸು ನೀ ಮಾತೆ, ಶಾರದ ದೇವಿ ಕರುಣೀಸು ನೀ ಮಾತೆ, ಆರೋಹ ಅವರೋಹ ಸ್ವರ ರಾಗ ಸಂಯೋಗ, ಆರೋಹ ಅವರೋಹ ಸ್ವರ ರಾಗ ಸಂಯೋಗ, ಸಾಹಿತ್ಯ ಲಾಲಿತ್ಯ ನೀ ನೀಡೆ ಶಾರದೆ ಕರುಣೀಸು ನೀ ಮಾತೆ, ಶಾರದ ದೇವಿ ಕರುಣೀಸು ನೀ ಮಾತೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸ್ವರ ರಾಗ ಲಯ ತಾಳ ಹೊಳೆಯಾಗಿ ಹರಿದಂತೆ ಕರುಣೀಸು ನೀ ಮಾತೆ, ಶಾರದ ದೇವಿ ಕರುಣೀಸು ನೀ ಮಾತೆ, ಬಣ್ಣ ಬೆಳೆನಾಡಿನಲ್ಲಿ ಜೀವನದ ಬೀಡಿನಲ್ಲಿ, ಬಣ್ಣ ಬೆಳೆನಾಡಿನಲ್ಲಿ ಜೀವನದ ಬೀಡಿನಲ್ಲಿ, ನಿನ್ನಾಸೆ ಜಗ ಬೆಳಗಿ ಕೀರ್ತಿಯ ದಿವ್ಯ ಜ್ಯೋತಿ ಕರುಣೀಸು ನೀ ಮಾತೆ, ಶಾರದ ದೇವಿ ಕರುಣೀಸು ನೀ ಮಾತೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸಂಗೀತ ದೇವತೆ ಸಾಷ್ಟಾಂಗ ವಂದನೆ, ಸ್ವರ ರಾಗ ಲಯ ತಾಳ ಹೊಳೆಯಾಗಿ ಹರಿದಂತೆ ಕರುಣೀಸು ನೀ ಮಾತೆ, ಶಾರದ ದೇವಿ ಕರುಣೀಸು ನೀ ಮಾತೆ, ಶಾರದ ದೇವಿ ಕರುಣೀಸು ನೀ ಮಾತೆ. ಸರ್ಕಾರಿ ನೌಕರರಿಗೆ ಹಾಗೂ ಅರೆ ಸರ್ಕಾರಿ ನೌಕರರಿಗೆ ಬಹಳ ಸಂತೋಷದ ದಿನ. ನಮ್ಮ ಕರೆಗೆ ಹೋಗೊಟ್ಟು ಅವರ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಹುರಿದುಂಬಿಸಿದಂಥ ಮಾನ್ಯ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ಮೊದಲನೇದಾಗಿ ಇಚ್ಛಿಸುತ್ತೇನೆ. ನಮ್ಮ ಸಂಘವು ಮೊದಲನೇದಾಗಿ ನಾಲ್ಕು ಜನ, ಚಾರ್ ಸೇ ಚಾರ್ಸು ಅಂತಾರಲ್ಲ, ಮೊದಲು ನಾವು ಭೇಟಿಯಾಗಿದ್ದು 21ನಲ್ಲಿ ನಾಲ್ಕು ಜನ ಮಾತ್ರ ನಾವು ಸರ್ಕಾರಿ ನೌಕರು ಭೇಟಿಯಾಗಿದ್ದೆವು, ಒಂದು ಮೀಟಿಂಗ್ ಸಭೆಯನ್ನು ಕರೆದಿದ್ದೆವು. ಅದಾದ ನಂತರ ಮತ್ತೆ ಒಂದು ತಿಂಗಳು ಹೋದ್ಮೇಲೆ 8 ಜನ ನಾವು ಭಾಗಿಯಾಗಿದ್ದೆವು. ಆವಾಗ ಅಧ್ಯಕ್ಷತೆಯನ್ನು ವಿನೋದ್ ತಿವಾರಿ ಸರ್, ITI ಲೆಕ್ಚರ್, ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅದಾದ ನಂತರ ಮತ್ತೊಂದು ಸಲ ನಾವು ಸಭೆಯನ್ನು ಕರೆದಿದ್ದೆವು 2021ರಲ್ಲಿ. ಮತ್ತೆ ಒಂದು 16 ಜನವನ್ನು ಬಂದು ನಮ್ಮ ಒಂದು ಸಭೆಗೆ ಹಾಜರಾಗಿದ್ದರು. ಮತ್ತೆ ಒಂದು 2-3 ತಿಂಗಳಾದಮೇಲೆ ಮತ್ತೊಂದು ಸಲ ನಾವು ಕಾನ್ಫಿಡೆನ್ಸನ್ನು ನಾವು ಲೋ ಮಾಡಿಕೊಂಡಿಲ್ಲ. ಆದರೂ ಕೂಡ ಮತ್ತೆ ಕರೆ ಮಾಡಿದಾಗ 50-60 ಜನ ಬಂತು. ಈ ರೀತಿಯಾಗಿ ನಮ್ಮ ಸಂಘವು ಬೆಳೆಯಿತು. ಸರ್, ಇವತ್ತು ನಮ್ಮ ಸಂಘದ ಸದಸ್ಯರು 250 ಜನ ಸರ್ಕಾರಿ ನೌಕರರು, ವಿವಿಧ ಇಲಾಖೆಗಳಲ್ಲಿ ಅವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು,
ಶಿಕ್ಷಣ ಇಲಾಖೆ ಆಗಿರ್ಬೋದು, ವೈದ್ಯಕೀಯ ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನಮ್ಮ ಸಮಾಜದವರು ಕರ್ತವ್ಯ ನಿರ್ವಹಿಸುತ್ತಾರೆ. ಪ್ರತಿ ವರ್ಷದಂತೆ ಹಿಂದಿನ ವರ್ಷ 2021-22 ನಾವು 20 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಪತ್ರ ಹಾಗೂ 500 ರೂಪಾಯಿ ಪ್ರೋತ್ಸಾಹ ಧನ ಅಂತ ಕೂಡ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಒಂದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯಗೆ 11,000 ರೂಪಾಯಿ ಕೊಟ್ಟು ನಾವು ಅಡ್ಮಿಷನ್ ಕೂಡ ಫ್ರೀಯಾಗಿ ಮಾಡಿಸಿದ್ದೆವು ನಮ್ಮ ಸಂಘದ ವತಿಯಿಂದ. ಈಗ ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಾನ್ಯ ದಿವಂಗತ ಅಜಾತ ಶತ್ರು, ನಮ್ಮ ಸಮಾಜದ ಗೌರವ ಕಣ್ಮಣಿ, ಅವರಿಂದ ನಾವು ಗುರುತಿಸಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ ನಮ್ಮ ರಜಪೂತ್ ಸಮಾಜ ಅಂದರೆ ಯಾರು ಅಂದರೆ ಧರಮ್ ಸಿಂಗ್ ಸಾಬ್ಗೆ ಸ್ಟೇಟ್ ಕೇಕೆ ಅಂತಿದ್ದರು, ಅವರನ್ನು ನಾವು ನೆನಪು ಮಾಡಲೇಬೇಕು. ಇನ್ನೊಂದು ನಾನು ಹೇಳಲು ಏನು ಇಷ್ಟಪಡ್ತೇನೆ ಅಂದರೆ, ನಾವು 3rd B ಬರ್ತಿದ್ದೆವು ಸರ್, ಚೆನ್ನಪ್ಪ ರೆಡ್ಡಿ ಆಯೋಗದಲ್ಲಿ ನಮ್ಮ ಧರಮ್ ಸಿಂಗ್ ಸಾಬ್ ಅವರು ಸಹಾಯ ಮಾಡಿ ನಮ್ಮನ್ನು 2nd A ಹಾಕಿದ್ದು, ಅದು ನನ್ನ ನೆನಪಿದೆ. ನಾನು 5th-7th ಇದ್ದಾಗ 3rd B ಕಾಸ್ಟ್ ಸ್ಟಡಿ ಬರ್ತಿದ್ದೆ. ನೆಕ್ಸ್ಟ್ ನಾವು 2nd A ನಮ್ಗೆ ಭಾಳಷ್ಟು ಅಪಾರ್ಚುನಿಟಿ ಇದೆ, ಅದರಲ್ಲಿ ಅದರ ಅನುಕೂಲತೆ ಕೂಡ ನಾವು ಪಡ್ಕೊಂಡಿದ್ದೀವಿ, ಇದರಲ್ಲಿ ನಾವು ಇದ್ದೀವಿ. ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಸೊ ಅವರು ಅವರ ಸುಪುತ್ರರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಂಘ ಅಂಬೆಗಾಲಿಡ್ತಾ ಇದೆ. ಆ್ಯಕ್ಚುಲಿ ಅಂಬೆಗಾಲಿಡುವ ಸಮಯದಲ್ಲಿ ಎಡವು ಸಹಜ, ನಡೆಯುವ ಟೈಮ್ನಲ್ಲಿ ಎಡವು ಸಹಜ. ಸೊ ಎಲ್ಲರ ಸಹಕಾರ ಇದೆ ನಮಗೆ, ಎಲ್ಲ ರಜಪೂ ಸಭಾ ಆಗಿರ್ಬೋದು, ಮಹಿಳಾ ಮಂಡಲ ಆಗಿರ್ಬೋದು, ಏಕತಾ ಸಮಿತಿ ಆಗಿರ್ಬೋದು, ಎಲ್ಲರೂ ನಮ್ಮ ಸಮಾಜದ ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ತಾ ಇದ್ದೀರಿ, ಇಷ್ಟು ಜನ ನಾವು ಸೇರಿಸಿವಿ. ನಮಗೂ ಒಂದು ಫೀಲ್ ಇತ್ತು ಸರ್, ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೋದಾಗ ಎಲ್ಲ ಸಮಾಜದ ಒಂದೊಂದು ಸಂಘ ಇದೆ, ನಮ್ಮ ನಿಮ್ಮ ಸಂಘ ಎಲ್ಲಿ ಅಂತ ನಾವು ಹೇಳ್ತಿದ್ರು. ಆ್ಯಕ್ಚುಲಿ ನೀವು ಯಾರು, ಎಲ್ಲಿಂದ ಬಂದಿರಿ ಅನ್ನೋದನ್ನು ನಾನು ಕೇಳಿದ್ದೀನಿ. ಆ್ಯಕ್ಚುಲಿ ನಾವು ಅವಾಗ ಹೇಳ್ತಿದ್ದೆವು, ಧರಮ್ ಸಿಂಗ್ ಸಾಬ್ ಇದ್ರಲ್ಲ ಆ ಸಮಾಜದವರು ನಾವು, ಏತಟ್ಟಿ ಚಪ್ಪಂಚ ಇಂಚ್ ಕಚ್ಚಿ ಅಂತೀವಲ್ಲ ಆ ರೀತಿ ಹೇಳ್ತೀವಿ. ಈಗ ಹೇಳ್ತೀವಿ ನಾವು ಅಜಯ್ ಸಿಂಗ್ ಸಾಬ್ ಅಂತೀವಿ. ನಾವು ಗುರುತವು ಅಂದರೆ ಅಜಯ್ ಸಿಂಗ್ ಸಾಬ್ ನಮ್ಮ ಹಿಂದೆ ಯಾವಾಗಲೂ ಇದ್ದಾರೆ, ಅವರ ಆಶೀರ್ವಾದ ಇದೆ ನಮಗೆ, ನಾವು ಆಶೀರ್ವಾದ ಇರಲೇಬೇಕು. ನಿಮ್ಮ ಸಹಕಾರ ನಮಗೆ ಬೇಕು ಸರ್. ಒಂದು ಸಮಾಜ ಬೆಳಿಬೇಕಂದ್ರೆ ಆ ಸಮಾಜದಲ್ಲಿದ್ದಂಥ ಕಟ್ಟಕಡೆಯ ಹಳ್ಳಿಯ ವಿದ್ಯಾರ್ಥಿ ಇಂದ ಹಿಡಿದು ರಾಜಧಾನಿ ವಿದ್ಯಾರ್ಥಿವರೆಗೆ ಫೈಂಡ್ ಔಟ್ ಮಾಡಿ ನಾವು ಅವರನ್ನು ಮೋಟಿವೇಟ್ ಮಾಡೋದು. ಇದು ಸಣ್ಣ ಪ್ರಮಾಣದ ಮೈಕ್ರೋ ಲೆವೆಲ್ ಮೋಟಿವೇಟ್ ಅಂತೀವಲ್ಲ, ಅದನ್ನು ನಾವು ಮಾಡಲು ಪ್ರಯತ್ನ ಮಾಡಿದ್ದೀವಿ. ಮೊದಲನೇದಾಗಿ ನಾವು ವಿನೋದ್ ತಿವಾರಿ ಸರ್ ಆದಮೇಲೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಬಲರಾಮ್ ಸಿಂಗ್ ಇದ್ದಾರೆ, ಅವರು ಆಕ್ಟಿವ್ ಆಗಿ ನಮ್ಮ ಈಗಿನ ಅಧ್ಯಕ್ಷರು ಶಿವರಾಜ್ ತಿವಾರಿ ಅವರು, ಅದೇ ರೀತಿ ನಮ್ಮ ಆರ್ಗನೈಸರ್ ಸೆಕ್ರೆಟರಿ ಇದ್ದಾರೆ ಮಹೇಶ್ ಸಿಂಗ್ ಜಿ, ಮತ್ತು ಅದರ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಯಾವಾಗಲೂ ಹೋದಾಗ ಪ್ರತಾಪ್ ಸಿಂಗ್ ತಿವಾರಿ ಸರ್ ಇರ್ಬೋದು, ಭವಾನಿ ಸಿಂಗ್ ಠಾಕೂರ್ಜಿ ಇರ್ಬೋದು, ನಮ್ಮ ಅನಿತಾ ಮೇಡಮ್ ಇರ್ಬೋದು, ನಮ್ಮ ಸಮಾಜ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿ ನೀವು ಮಾಡಿ ನಾವಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತೀವಿ. ಆದರೂ ಕೂಡ ಏನಾದರೂ ನಾವು ಮಾಡೋದ್ರಲ್ಲಿ ತಪ್ಪಾದರೆ ನಾವೆಲ್ಲ ನಿಮ್ಮ ಹಿರಿಯರು ಕ್ಷಮಿಸಬೇಕು, ನಮ್ಮ ಮಾರ್ಗದರ್ಶನ ಕೊಡಬೇಕು, ಈ ರೀತಿ ಇಲ್ಲ ಈ ರೀತಿ ಮಾಡಿ ಅನ್ಬೇಕು ಆ್ಯಕ್ಚುಲಿ. ಸೊ ಇದು ಸ್ಟಾರ್ಟಿಂಗ್, ಇದು ಟ್ರೇಲರ್ ಅಂತೀವಲ್ಲ, ಇನ್ನು ಪಿಕ್ಚರ್ ಬಾಕಿ ಹೇ. ನಾವು ನಿಮ್ಮ ಸಹಕಾರ ಇದ್ರೆ, ಇದೇ ರೀತಿ ನಿಮ್ಮ ಕೋಆಪರೇಷನ್ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘವು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಎಕ್ಸಾಮ್ ಅನ್ನು, ಕಾಂಪಿಟೇಷನ್ ಎಕ್ಸಾಮ್ ಯಾವ ರೀತಿ ನಾವು ಕೊಡಬೇಕು, ನಮ್ಮ ಸಂಸ್ಕಾರನ ಯಾವ ರೀತಿ ಉಳಿಸ್ಬೇಕು, ನಾವು ಯಾರು, ನಮ್ಮ ಸಂಸ್ಕೃತಿ ಏನು, ನಿಮ್ಗೆ ಗೊತ್ತಿರ್ಬೋದು ಇತಿಹಾಸ ಬಗ್ಗೆ ನಾನು ಮೆಲುಕು ಹಾಕಲಕ್ಕೆ ಹೋಗಲ್ಲ. ಸಾಹೇಬರು ಕೂಡ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದಿರುತ್ತೆ, ನನಗೆ ಟೈಮ್ ಕೊಟ್ಟಿದ್ದು 5 ನಿಮಿಷ, ಜಾಸ್ತಿ ನೀವು ಮಾತಾಡಬೇಡ ಅಂತಾರೆ. ಆ್ಯಕ್ಚುಲಿ ನಾವು ಟೀಚರ್ ಜನ ಮೈಕ್ ಸಿಗ್ರೆ ಮಾತಾಡ್ತಾ ಇರ್ತೀವಿ, ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಅಜಯ್ ಸಿಂಗ್ ಸಾಹೇಬರಿಗೆ ಅಷ್ಟೇ, ನಿಮ್ಮ ಸಹಕಾರ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ. ನಮ್ಮ ಸಮಾಜದ ಬಂದವರಿಗೆ ಇದೊಂದು ಕಳಕಳಿ ಮನವಿ ಅಂದರೆ, ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ಶಿಕ್ಷಣನೇ ಒಂದು ಬ್ರಹ್ಮಾಸ್ತ್ರ. ಮೊದಲಿತ್ತು ತಲವಾರ ಚಾಕು ತಗೊಂಡು ನಾವು ಯುದ್ಧ ಮಾಡಿದ್ದೆವು, ಧರ್ಮವನ್ನು ರಕ್ಷಣೆ ಮಾಡಿದ್ದೆವು, ನಮ್ಮ ಒಂದು ಏರಿಯಾನ ರಕ್ಷಣೆ ಮಾಡೋದು. ಈಗಿಲ್ಲ, ಈಗಿರೋದು ಒಂದೇ ಶಿಕ್ಷಣ. ನಾವು ಯಾವುದೋ ಒಂದು ಇಲಾಖೆಯಲ್ಲಿ ಇರಲಿ, ನಮ್ಮ ಸಮಾಜದವ್ರಿಗೆ ಬಂದರೆ ಅವರಿಗೆ ಸಹಾಯ ಮಾಡಿ. ನಾನು ನಿಮ್ಮ ಮುಂದೆ ನಿಂತು ಮಾತನಾಡಲು ಕಾರಣಕರ್ತರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಇವತ್ತು ಯಾವುದೇ ಸಣ್ಣ ಹಳ್ಳಿ, ನಮ್ಮ ಹಳ್ಳಿಗೆ ಇನ್ನೂ ಬಸ್ ಇಲ್ಲ ಸೇಡಂ ತಾಲೂಕದಲ್ಲಿ, ಆದರೂ ಕೂಡ ನನ್ನನ್ನು ಇಷ್ಟು ಬೆಳೆಸಿ PhD ಮಾಡಿಸಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಂದರೆ ಅದು ಪ್ರತಾಪ್ ಸಿಂಗ್ ತಿವಾರಿಯವರ ಪುಣ್ಯ. ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ಈ ರೀತಿ ಸಹಾಯ ಭಾಳಷ್ಟು ಜನರಿಗೆ ಮಾಡಿದ್ದಾರೆ ಅವರು. ಸೊ ಬೇರೆಯವರು ಕೂಡ ಇದೇ ರೀತಿ ನೀವು ಮಾಡಿರಿ ಅಂತ. ನಾನು ಬೇರೆಯವರಿಂದ ನಾನು ಹೆಲ್ಪ್ ತೊಗೊಂಡಿದ್ದೀನಿ, ನಾನು ಬೇರೆಯವ್ರಿಗೆ ಮಾಡ್ತೀನಿ, ಒಬ್ಬರು ಇಬ್ಬರಿಗೆ ಮಾಡ್ತೀವಿ, ಇಬ್ಬರು 4 ಜನರಿಗೆ ಮಾಡ್ತೀವಿ, 4-8 ಜನರಿಗೆ ಮಾಡ್ತೀವಿ, ಈ ರೀತಿ ಸಮಾಜ ಡೆವಲಪ್ ಆಗಬೇಕು. ಸೊ ಇಷ್ಟು ರೆಸ್ಪಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಳೆ ಬಂದು ನಾವು ಸ್ವಲ್ಪ ಎನರ್ಜಿ ಲೆವೆಲ್ ಭಾಳ ಕಡಿಮೆ ಆಯಿತು ನಮ್ಮ ಬಾಡಿದು. ಸೊ ಆಮೇಲೆ ಇಷ್ಟು ಜನ ನೀವು ಬಂದಿದ್ದೀರಿ, ನಿಮ್ಗೆ ಇನ್ನೊಂದು ಸಲ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು, ನಾವು ಇದು ಏನು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಮೋಟಿವೇಟ್,
ಅಂದರೆ ನಾವು ನಮ್ಮ ಸಮಾಜ ಇದೆ, ನಮ್ಮ ಅಜಯ್ ಸಿಂಗ್ ಸಾಬರ್ ಇದ್ದಾರೆ, ನಾನು ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದೀನಿ. ಅವರು ಆ ಫೋಟೋ ಇಟ್ಕೊಂಡು ಸರ್ ಅದು ಭಾಳ ಖುಷಿ ಅಂತ ನೋಡ್ತಾರೆ, ನಿಮ್ಮ ಅಜಯ್ ಸಿಂಗ್ ಸಾಬರ್ ಅಂತ ನಾನು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ಅಂತ. ಅವರ ಜೊತೆ ಫೋಟೋ ತೊಗೊಂಡರೆ ಒಂದು ಜೀವನ ಧನ್ಯ ಅಂತ ಆ್ಯಕ್ಚುಲಿ ಈ ರೀತಿ ನಾವು ಅದಕ್ಕೆ ನಾವು ಸರ್ ನಮ್ಮ ಸಮಾಜ ಸಣ್ಣದಿದ್ರು ಕೂಡ ನಾವು ಹುಲಿಗಳು ಥರ ಇದ್ದೀವಿ. ನಾವು ಒಂದು ಸಣ್ಣ ಕತೆ ಹೇಳ್ತೀನಿ ನಾನು. ಆ್ಯಕ್ಚುಲಿ ಒಂದು ಕುರಿ ಕಾಯವನ್ನು ಏನು ಮಾಡ್ತಂದರೆ ನಾಯಿಗೆ ಸಾಕೋದ್ರ ಬದಲು ಒಂದು ಹುಲಿಗೆ ಸಾಕ್ತಾನೆ. ಆ ಹುಲಿಗೆ ಸಾಕಿ ಸಣ್ಣ ಹುಲಿಗೆ ಆ ಕುರಿ ಹಾಲು ಹಾಕ್ತಾನೆ. ಆ ಕುರಿ ಹಾಲು ಕುಡಿದು ಏನಾಗ್ತದೆ ಅಂದರೆ ಹುಲಿ ಆ ಕುರಿ ಥರನೇ ಆಗಿಬಿಡ್ತದೆ. ಹುಲಿಗಳು ಕುರಿಯ ಮೇಲೆ ಬೇಟೆಯಾಡಲು ಬರ್ತವೆ ಆ್ಯಕ್ಚುಲಿ. ಆ ಹುಲಿಗೆ ಏನು ಮಾಡ್ತಂದರೆ ಏ ನನಗೆ ಹಿಡಿಬೇಡ್ರಿ, ಕೊಲೆ ಮಾಡಬೇಡ್ರಿ, ಹಿಡಿಬೇಡ್ರಿ ಅಂತದೆ ಆ್ಯಕ್ಚುಲಿ. ಯಾಕಂದರೆ ಅದು ಹುಲಿ ಇರುತ್ತೆ ಅದು ಗೊತ್ತಿರಲ್ಲ, ಯಾಕಂದರೆ ಅದು ಕುರಿ ಹಾಲು ಕುಡಿದು ಬೆಳೆದಿರುತ್ತೆ ಆ್ಯಕ್ಚುಲಿ. ಇವು ಎರಡು ಬೇರೆ ಎರಡು ಮೂರು ಹುಲಿಗಳು ಏನು ಮಾಡ್ತಾರೆ ಅಂದರೆ ಅದನ್ನು ಹಿಡ್ಕೊಂಡು ಹೋಗಿ ನೀರಿನಲ್ಲಿ ತೋರಿಸ್ತಾರೆ, ನೋಡು ನೀನು ಹುಲಿ ಇದ್ದೀವಿ, ನಿನ್ನ ಮುಖ ನಂತರನೇ ಇದೆ, ನಿನ್ನ ಕಾಲು ನಂತರನೇ ಇದೆ ಅಂದರೆ ನಾವೆಲ್ಲ ಹುಲಿಗಳಿದ್ದೀವಿ. ಹುಲಿಗಳ ಥರ ನಾವು ಒಂದು ನಮ್ಮ ರಕ್ಷಣೆ ಮಾಡಿದ್ದೀವಿ, ಸಮಯ ಬಂದಾಗ ಅದನ್ನು ಏನಿದೆ ತೋರಿಸಿದ್ದೀವಿ. ನಾವು ಯಾವುದೇ ಇಲಾಖೆಯಲ್ಲಿ ಇದ್ದೀವಿ ಅಂದರೆ ನಿಮ್ಮ ಹೆಸರನ್ನ ಎಂದೂ ಕಳಂಕ ತರ್ಲಕ್ಕೆ ನಾವು ಮಾಡಿಲ್ಲ, ಎಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕೆಲಸದಲ್ಲೇ ಹೋಗ್ರಿ, ಏ ಸಿಂಗನಲ್ಲ ಯಾವ ಭಾಳ ಬರ್ತಾರೆ ರೀ, ಈ ರೀತಿ ನಾವು ಹೆಸರನ್ನು ನಾವು ಬಳಸ್ಕೊಂಡಿದ್ದೀವಿ. ಯಾವುದೇ ಇಲಾಖೆ ಒಬ್ಬರಿಬ್ಬರಿದ್ದರೂ ನಮ್ಮ ಒಂದು ಮರ್ಯಾದೆ ಏನಿದೆ ನಮ್ಮ ಸಮಾಜದ್ದು ಎತ್ತಿ ಹಿಡಿದ ಪ್ರಯತ್ನ ಪಡ್ತೀವಿ. ಮುಂದಿನ ದಿನಗಳು ಕೂಡ ನಾವು ಇದನ್ನೇ ನಿಮ್ಮ ಸಹಕಾರ ಇರಲಿ, ನಿಮ್ಮ ಇದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ನೋಡಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಅವರು ಇತ್ತೀಚಿನಾಗಿ ಲೇಟಾಗಿ ಬಂದರೆ ಅವರಿಗೆ ನನ್ನ ಪರವಾಗಿ ನಮ್ಮ ಸಂಘದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೋಶಿಶ್ ತೋ ಸಬ್ ಕರ್ತೆ ಹೇ ಲೇಕಿನ್ ಸಬ್ಕೋ ಹಾಸಿಲ್ ತಾಜ್ ನಹೀ ಹೋತಾ, ಸಬ್ಕೋ ತಾಜ್ ಹಾಸಿಲ್ ನಹೀ ಹೋತಾ. ಶೌರತ್ ತೋ ಕೋಯಿ ಭೀ ಕಮಾನಾ ಚಾಹತಾ ಹೇ ಲೇಕಿನ್ ಹಮಾರೆ ಅಜಯ್ ಭಯ್ಯಾ ಜೈಸಾ ಕೋಯಿ ಕಿಸಿ ಕಾ ಅಂದಾಜ್ ನಹೀ ಹೋತಾ. ಮೈ ಚಾಹೆ ತೋ भैया भैया बोलने के बदले सर बोल सकती थी. जब भी मैं यहाँ पर अजय सिंह नाम लेती हूँ, डॉक्टर अजय सिंह जी का नाम लेती हूँ तो भैया ही आता है मेरे जुबान पे. ये क्या है पता नहीं, ये लगाव है या प्यार है या उनके ऊपर का सम्मान है ये मुझे पता नहीं. इसलिए मैं कभी भी उनके पास जाऊँगी तो मैं कभी भी उनको भैया ही कहूँगी. तो अभी यहाँ पर गौरव सम्मान होगा आए हुए अतिथियों का. मैं माइक हैंड अपने साथी को देना चाहूंगा.
ಜನರಿಗೆ ಪುರಸ್ಕಾರ ಮಾಡ್ತಿದ್ದಾರೆ. ಈ ಪುರಸ್ಕಾರ ಜೊತೆ ನಮ್ಮ ಅಜಯ್ ಶಂಕರ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂತಂದರೆ ಧರ್ಮ್ ಸಿಂಗ್ ಫೌಂಡೇಶನ್ ವತಿಯಿಂದ ಪ್ರತಿ ವಿದ್ಯಾರ್ಥಿಗೆ 1,000 ರೂಪಾಯಿ ಅಂತ ಮೇಲೆ ಕುಂಡಲಿ ಕೊಟ್ಟುಕೊಂಡಿದ್ದಾರೆ. ಧನ್ಯವಾದಗಳು. ವಿದ್ಯಾರ್ಥಿ ಜೀವನ ಸಂಘ ಬನಾಯೆ ಜೊ ಗೌರ್ಮೆಂಟ್ ಸಂಘ ಜೊ ಬನಾಯೆ ಯೇ ಅತ್ಯಂತ ಬಹುತ್ ಉಪಯೋಗದಾಯಕ ಹೈ ಕ್ಯೋಂಕಿ ಕೊರೋನಾಕ್ಕೆ ಜಬ್ಸೆ ಇನ್ನೊಂದು 2 ಸಾಲ ವಾ ಸಂಘ ಬನಾಕರ್ ಕ್ಯೋಂಕಿ ಉಪಯೋಗ ಉನ್ಕಾ ಕಹಾಂ ಪರ್ ಆಯಾ ಕೊರೋನಾ ಮೇ ಜಬ್ ಹಮಾರೆ ಅನಂತಶಯನ್ ಮಂದಿರ್ ಮೇ ಜಬ್ ಅಪ್ನೇ ಕೋ ವ್ಯಾಕ್ಸಿನ್ ಕಾ ಥಾ ನಾ ವೊ ಮಹೇಶ್ ಠಾಕೂರ್ ಜೀ ವಹಾಂ ಪೇ ವ್ಯಾಕ್ಸಿನ್ ಕಾ ಏಕ ಯೇ ಅಭಿಯಾನ ಚಲಾಯೆ ಥೆ ವಹಾಂ ಪೇ ಉನ್ಹೋನೆ ಹಿ ಬಹುತ್ ಕೋಶಿಶ್ ಕರ್ಕೆ ಹಮ್ ಲೋಗೋಂ ಕೋ ಯಹಾಂ ಪೇ ಬತಾಯಾ ಕಿ ಯಹಾಂ ಪೇ ವ್ಯಾಕ್ಸಿನ್ ದೇಂಗೆ ಬೋಲ್ಕೆ ಐಸೆ ಹಿ ಸಭಿ ಸಬ್ ಮಿಲ್ಕೆ ಅಪನ್ ಸಂಘ ಬನಾವೋ ಚಾಹೆ ಸಂಸ್ಥಾ ಬನಾವೋ ಯಾ ಮಂಡಲ್ ಬನಾವೋ ಯಾ ಕ್ಯಾ ಭಿ ಬನಾವೋ ಅಪ್ನೇ ರಾಜಪೂತಾ ಕಿ ಏಕ ಏಕತಾ ಬತಾವೋ ಯೆ ಮುಜೆ ಯೇ ದೇಖ್ ಕೆ ಬಹುತ್ ಖುಷಿ ಹೋ ಗಯಿ ಔರ್ ಸಭಿ ಸೆ ನಿವೇದನ್ ಕರ್ತಿ ಹೂಂ ಕಿ ಜೋ ಭಿ ಹೈ ಚಾಹೆ ಗಾಂವ್ ರಹೋ ಯಾ ಕುಛ್ ಭಿ ರಹೋ ವಹಾಂ ಪೇ ಅಪ್ನಾ ಏಕತಾ ಬತಾವೋ ಆಜ್ ಇತ್ನೇ ಸಾರೇ ಲೋಗ್ ಆಯೆ ಔರ್ ಗಾಂವ್ ಗಾಂವ್ ಸೆ ಹೈ ಉನ್ಕಾ ಭಿ ಬಹುತ್ ಬಹುತ್ ಧನ್ಯವಾದ. ಕಾರ್ಯಕ್ರಮ ಮಾಡ್ತಾ ಇದೀವಿ, ದಯಮಾಡಿ ಕ್ಷಮಿಸಬೇಕು. ಈಗಾಗಲೇ ಸುಮಾರು ಕಾರ್ಯಕ್ರಮ ಇದ್ದ ತಕ್ಷಣ ಇದ್ರು ಅವರೊಂದು ಬಿಡು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಇಡೀ ರಾಜಪೂತ್ ಸಮಾಜದ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು ಹಾಗೂ ಇಡೀ ಸಮಾಜದ ವತಿಯಿಂದ ಅವರಿಗೆ ತುಂಬಿರುವುದ ಅನಂತರವಂತ ಧನ್ಯವಾದಗಳು ಹೇಳ್ತೀವಿ. ಈಗ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮನ್ನು ಉದ್ದೇಶಿಸಿ 1-2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಜ್ ಹಮಾರೇ ಪಿತಾಜಿ ಕೇ ನಾಮ ಪೇ ಮೇರೆ ಖ್ಯಾಲ್ ಸೇ ಆಪ್ ಲೋಗ್ ಸಬ್ ಮಿಲ್ಕೆ ಈ ಜೋ ಕಾರ್ಯಕ್ರಮ ಕರೆ ಹೈ ಧರಮ್ ಸಿಂಗ್ ಜಿ ಕ್ಯೂಂಕಿ ಕಭಿ ಭಿ ಬೋಲ್ತೆ ಥೆ ತೂಫಾನ್ ಕರ್ ರಹಾ ಥಾ ಮೇರೆ ಅಜ್ಮತೋ ಕಾ ತವಾಫ್ ತೂಫಾನ್ ಕರ್ ರಹಾ ಥಾ ಮೇರೆ ಅಜ್ಮತೋ ಕಾ ತವಾಫ್ ದುನಿಯಾ ಸಮಜ್ ರಹಿ ಥೀ ಕಿ ಮೇರಿ ಕಶ್ತಿ ಭವರ್ ಮೇ ಹೈ ಮೈ ಕಹಾಂ ಸುನ್ತಾ ಹೂಂ ಐಸೆ ಏರೆ ಗೇರೆ ಬಾತೋ ಸೇ ಮುಜೆ ಜಾನಾ ಹೈ ಬಹುತ್ ದೂರ್ ಹದೆ ಪರ್ವಾಜೋ ಸೇ ಅವರನ್ನು ನಾವು ದಿನನಿತ್ಯ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಅವ್ರನ್ನ ನಾವು ನೆನೆಸ್ತೀವಿ. ಅವರು ಹೇಳ್ತಕ್ಕಂಥ ಒಂದು ಮಾತು ವಿಷಯಗಳ ಬಗ್ಗೆ ನಾವು ಅವರ ಹೆಜ್ಜೆಯಲ್ಲಿ ಹೋಗೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕಂದರೆ ಇಲ್ಲಿ ಅವರು ನೆಲೋಗಿಯಲ್ಲಿ ಹುಟ್ಟಿ ಇವಾಗ ಯಾಕಂದರೆ ನಾನು ಕೂಡ ಇಲ್ಲೇ ಶಾಬಸಾರಲ್ಲಿ ಹುಟ್ಟಿದ್ದೀನಿ. ನೆಲೋಗಿಯಲ್ಲಿ ಹುಟ್ಟು ಮತ್ತೆ ಆ ಒಂದು ಮಟ್ಟಕ್ಕೆ ಬೆಳಿಬೇಕಂದ್ರೆ ಸಾಮಾನ್ಯದ ಮಾತಲ್ಲ. ಬಹುಶಃ ಸುಮಾರು ಒಂದು 500 ಜನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಬಹಳ ಕಷ್ಟ. ಅವ್ರು ಕೇಳ್ಬೇಕು, ನಾನು ನಮ್ಮ ಹತ್ರ ಬರ್ತಾ ಇರ್ತಾರೆ, ನಾವು ಫೋನ್ ಮಾಡ್ತಾ ಇರ್ತೀವಿ. ಒಂದು ಸಣ್ಣ ಕೆಲಸ ಆಗ್ಬೇಕಂದ್ರೆ ಎಷ್ಟು ಸತಿ ನಾವು ಫೋನ್ ಮಾಡಬೇಕು. ನಾವು ಇವಾಗ ನಮ್ಮ ತಂದೆಯವರಿಲ್ಲ ಅಂದರೆ ನಾನು ದೆಹಲಿಯ ವಿಶೇಷ ಪ್ರತಿನಿಧಿ ಆಗಬೇಕಂದ್ರೆ ಏನೇನು ಮಾಡಬೇಕಾಯಿತು. ನಂತರ ವಿರೋಧ ಪಕ್ಷದಲ್ಲಿ ಮುಖ್ಯ ಸಚೇತಕನಾಗಿ ನಮ್ಮ ಜನಪ್ರಿಯ ನಾಯಕರಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ಜೊತೆ ವಿರೋಧ ಪಕ್ಷದ ನಾಯಕರಿದ್ದರು. ಅವರು ಕ್ಯಾಬಿನೆಟ್ ರ್ಯಾಂಕ್ ಇದ್ದರು, ನಾನು ಕ್ಯಾಬಿನೆಟ್ ರ್ಯಾಂಕ್ ಇದ್ದೆ. ನಂತರ ಇವಾಗ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಬೇಕು, ಸಚಿವರಾಗಬೇಕಂದ್ರೆ ಎಷ್ಟು ಕಷ್ಟ ಇದೆ. ಯಾಕಂದ್ರೆ ಯಾವಾಗಲೂ ಕೂಡ ನಿಮಗೆ ಫಾದರ್ ಬೇಕು ಇಲ್ಲಾಂದ್ರೆ ಗಾಡ್ ಫಾದರ್ ಬೇಕು, ಎರಡು ಇಲ್ಲ ಅಂದ್ರೆ ಬಹಳ ಕಷ್ಟ. ಅಷ್ಟೆಲ್ಲ ಕಷ್ಟದ ಸಂದರ್ಭದಲ್ಲಿ ಅವರು 8 ಬಾರಿ ಶಾಸಕರಾಗಿ 2 ಬಾರಿ ಅವರು ಲೋಕಸಭಾ ಸದಸ್ಯರಾಗಿ ಒಂದ್ಸತಿ ಕಲಬುರಗಿಯಿಂದ 1980 ಮತ್ತು 2009 ಬೀದರಿಂದ ಅಲ್ಲಿ ಹೋಗಿ ಆಗಿ ವಿವಿಧ ಖಾತೆ ಸಚಿವರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಗ್ತದೆ. ಪೆಹಲೆ ಹಮಕೋ ಸಬ್ ಲಗ್ತಾ ಥಾ ಹಮಕೋ ಲಗ್ತಾ ಥಾ ಕಿ ಸಬ್ ಆಸಾನ್ ಹೈ ಹಮ್ ಛೋಟೇ ಥೆ 1980 ಮೇ ಮೈ 6 ಸಾಲ ಕಾ ಥಾ ಫಸ್ಟ್ ಸ್ಟ್ಯಾಂಡರ್ಡ್ ಮೇ ಯಹಾಂ ಪರ್ ಕಾನ್ವೆಂಟ್ ಮೇ ಪಡಾ ಥಾ ಮೈ ಯಹಾಂ ಪರ್ ಹಿ ಪೈದಾ ಹೋಕೆ ಜಬ್ ಸೇ ಹಮಾರಿ ಆಂಖ್ ಖುಲಿ ಹೈ ಉನ್ಹೋ MLA ಮಿನಿಸ್ಟರ್ ಹಿ ಹೈ ತೋ ಹಮಕೋ ಲಗ್ತಾ ಥಾ ಬಹುತ್ ಈಜಿ ಹೈ ಆಸಾನ್ ಹೈ ಮಗರ್ ವೋ ಮಕಾಮ್ ತಕ್ ಪಹುಂಚನೆ ಕೆ ಲಿಯೆ ಕ್ಯಾ ಕುಚ್ ನಹಿ ಕರ್ನಾ ಪಡ್ತಾ ಹೈ ಕಿತ್ನಾ ಕಿತ್ನಿ ಮೆಹನತ್ ಕರ್ನಿ ಪಡ್ತಿ ಹೈ ಈಗ ನಮ್ಗೆ ಗೊತ್ತಾಗ್ತದೆ. ಇವಾಗ ಬಹುಶಃ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಜನರ ಜೊತೆ ಇದ್ಬಿಟ್ಟು ಜನರು ಮಾತಾಡಿ ಮಾಡಿದ್ರು ಕೂಡ ಸಾಕಾಗಲ್ಲ. ಆದರೂ ಕೂಡ ಏನಾದರೂ ಒಂದು ಹೇಳ್ತಾರೆ, ಅದಾಗಿಲ್ಲಪ್ಪ ಇದಾಗಿಲ್ಲ ಅಂತ 10 ಕೆಲಸ ಮಾಡಿ ಒಂದು ಮಾಡಿಲ್ಲ ಅಂದ್ರೂ ಕೂಡ ತೊಂದರೆ ಇವತ್ತು. ಆದರೆ ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲರೂ ಮಾಡ್ತಕ್ಕಂಥ ಒಂದು ಪ್ರಯತ್ನ
ಇವತ್ತು ನಾವೆಲ್ಲರೂ ಕೂಡ ನಮ್ಮ ಅಣ್ಣವರು ಕೂಡ ಅಣ್ಣವರು ವಿಜಯ್ ಸಿಂಗ್ ಅವರು ಕೂಡ ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಿಜಾಪುರ ಇದ್ದು ಅಲ್ಲಿಂದ ಬಸವ ಕಲ್ಯಾಣ ಹೋಗಿ ಮತ್ತು ಅವರು ಬರೋಕ್ಕೆ ಆಗಿಲ್ಲ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ ಮತ್ತು ಇವತ್ತು ಇಲ್ಲಿ ಇರ್ತಕ್ಕಂಥ ತಾವು ಬಹಳ ಈ ಒಂದು ವೀರ ಶಿರೋಮಣಿ ಮಹಾರಾಜ್ ಪ್ರತಾಪ್ ಸಿಂಗ್ ರಾಜಪೂತ್ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಹೇಳ್ತಾರಲ್ಲ, ಕುಚ್ ರಾಸ್ತಾ ಲಿಖ ದೇಗಾ ಕುಚ್ ಮೈ ಲಿಖ ದೂಂಗಾ, ತು ಲಿಖತೆ ಜಾ ಮುಷ್ಕಿಲ್ ಮೈ ಮಂಜಿಲ್ ಲಿಖ ದೂಂಗಾ, ಆಂಖೋ ಮೇ ಸಮಂದರ್ ದಿಲ್ ಮೇ ಆಗ ಲಿಖ ದೂಂಗಾ, ತು ಅಗರ್ ತೂಫಾನ್ ಭೀ ಅಗರ್ ಲೇಕೆ ಆಯೇಗಾ ತೋ ಮೈ ಚಿರಾಗ ರಖ ದೂಂಗಾ, ಮೇರೆ ಪರ್ ಕಾಟನೆ ಸೇ ತುಜೆ ಕುಚ್ ನಹಿ ಫಾಯದಾ, ಅಗರ್ ಜಮೀನ್ ಪೇ ಭೀ ರಹೂಂಗಾ ತೋ ಆಸಮಾನ್ ಲಿಖ ದೂಂಗಾ. ತೋ ಈ ಒಂದು ಶಿರೋಮಣಿ ಮಹಾರಾಣ ಪ್ರತಾಪ್ ಒಂದು ಸಂಘ ಬಹಳ ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ದೀರಿ, ತಾವು ತಮಗೆ ನಾನು ಅಭಿನಂದನೆ ಹೇಳಲು ಇಷ್ಟಪಡುತ್ತೇನೆ. ಯಾಕಂದರೆ ಇಂತಹ ಎಲ್ಲ ಸುಮಾರು ಒಂದು 94 ಮಕ್ಕಳಿಗೆ ಗುರುತಿಸಿ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ರೆ ಸಣ್ಣ ಮಾತಿಲ್ಲ. ಅದು ತಾವು ಗುರುತಿಸಿ ಎಲ್ಲ ಎಲ್ಲ ಕಡೆ ಅವ್ರು ಕರೆಸಿ ಇಂತಹ ಒಂದು ಸನ್ಮಾನ ಮಾಡಿದ್ರೆ ಬೇರೆ ಮಕ್ಕಳು ಕೂಡ ನೋಡ್ತಾರೆ. ಅದಕ್ಕೆ ನಾನು ಕೇಳಿದೆ ಈಗಾಗಲೇ ನಮ್ಮ ಪ್ರತಾಪ್ ಮಾಮ ಅವ್ರ ಜೊತೆ ನಾವು ಮಾತಾಡುವಾಗ ನಮ್ಮ ಕಡೆಯಿಂದ ನಮ್ಮ ಫೌಂಡೇಶನ್ ಮುಖಾಂತರ ಮಾಡೋಣ, ಮುಂದಿನ ವರ್ಷ ತಾವು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋ ನಮಗೂ ಕೂಡ ತಾವು ಬಂದು ಹೇಳಬೇಕು. ಹಮಕೋ ಭೀ ಬತಾಯಿಯೇ, ಹಮ್ ಭೀ ಆಪ್ಕೆ ಸಾಥ್ ರಹೆಂಗೆ, ಸಿರ್ಫ್ ಕಾರ್ಯಕ್ರಮ ನಹಿ ಜಬಿ ಭೀ ಹೋ ಸಕ್ತಾ ಹೈ ಬತಾಯಿಯೇ, ಜೋ ಭೀ ಕರ್ ಸಕ್ತೆ ವೋ ಕರೆಂಗೆ. ತೋ ಭಾಳ ಒಳ್ಳೆ ರೀತಿಯಿಂದ ತಾವು ಮಾಡಿದ್ದೀರಿ. ಇವತ್ತು ಈಗಾಗಲೇ ಅವ್ರು ಹೇಳಿದ್ರು, ಏನಾದರೂ ನಾವು ಸಾಧನೆ ಮಾಡಬಹುದು ಅಂದರೆ ಅದು ಕೇವಲ ಶಿಕ್ಷಣದಿಂದ, ಎಜುಕೇಷನಿಂದ. ಎಜುಕೇಷನ್ ಇಸ್ ದ ಬೆಸ್ಟ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಆ ಒಂದು ಕಾರಣಕ್ಕಾಗಿ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ನಾನು ಆದ ತಕ್ಷಣ ಒಂದು ವರ್ಷ ಆಯಿತು. ಆದ ತಕ್ಷಣ ಆಗಸ್ಟ್ 29, 2023 ನಮ್ಮ ಫಸ್ಟ್ ಬೋರ್ಡ್ ಮೀಟಿಂಗ್ ಇತ್ತು. ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ಇಯರ್ ಆಫ್ ಎಜುಕೇಷನ್ ಒಂದೇ ವರ್ಷ ಅಲ್ಲ, ಎರಡೆರಡು ವರ್ಷ 2024, 2025 ಕೂಡ ತಕ್ಕ ನಾವು ಮಾಡಿದ್ದೀವಿ. ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಿಕ್ಷಣದಲ್ಲಿ ಭಾಳ ಹಿಂದುಳಿತಾ ಇದೆ. ಯಾವಾಗಲೂ ಕೂಡ ತಾವು ನಾವು ರಿಸಲ್ಟ್ಸ್ ನೋಡ್ತೀವಲ್ಲ, ಅದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಇರಬಹುದು, 10th standard ರಿಸಲ್ಟ್ಸ್ ಇರಬಹುದು, ಭಾಳ ಹಿಂದುಳಿತಾ ಇದ್ದೀವಿ ನಾವು. ಅದೇನಾದರೂ ಒಂದು ಮಾಡಬೇಕು, ಒಂದು ಬದಲಾವಣೆ ನಾವು ತೊಗೊಂಡು ಬರಬೇಕಂದ್ರೆ ಒಂದೇ ದಿವಸಕ್ಕೆ ಸಾಧ್ಯ ಇಲ್ಲ, ಕನಿಷ್ಠ 3-5 ವರ್ಷ ಆಗ್ತದೆ. ಈ ವರ್ಷ ನಾವು ಈ ಒಂದು ಆಗಸ್ಟ್ 31 ಮೊದಲೇ ಒಂದು ಎಕ್ಸ್ಪರ್ಟ್ ಕಮಿಟಿ ರಚನೆ ಮಾಡ್ತಾ ಇದ್ದೀವಿ. ಬಾಲ್ಕಿ ಸ್ವಾಮೀಜಿಯವರು ಕೂಡ ಅದರಲ್ಲಿದ್ದಾರೆ, ಫಾದರ್ ಫ್ರಾನ್ಸಿಸ್ ಅಂತ ಇದ್ದಾರೆ, ಗುರುರಾಜ್ ಖರ್ಜ್ಗೆ ಅಂತ ಒಂದು 5 ಮಂದಿಗೆ ನಾವು ಗುರುತಿಸಿ ಮುಂದೆ ಬರ್ತಕ್ಕಂಥ ಒಂದು 3-5 ವರ್ಷದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹೆಂಗೆ ನಾವು ಹಮ್ ಶಿಕ್ಷಣ ಮೇ ಎಜುಕೇಷನ್ ಮೇ ಕೇಸೆ ಆಗೇ ಆ ಸಕ್ತೆ ಬೋಲ್ಕ ಹಮ್ ಲೋಕ ಸಬ್ ಸೋಚ ರೇ ಹೇ. ತೋ ಆಜ್ ಆಪ್ ಲೋಕ ಭೀ ಜೋ ಕರ್ ರಹೆ ಹೈ ಈ ಕಾಮ ಜೋ ಕರ್ ರಹೆ ಹೈ ತೋ ಮೈ ಆಪ್ ಲೋಗೋ ಕೋ ಬಧಾಯಿ ದೇನಾ ಚಾಹತಾ ಹೂಂ. ಔರ್ ಯೇ ಜೋ ಫಂಕ್ಷನ್ ಆಜ್ ಕರ್ ರಹೆ ಥೇ ಬಹುತ್ ದಿನ ಸೇ ಆಪ್ ಪ್ಲಾನ್ ಕರ್ ರಹೆ ಥೇ ಮೇರೆ ಖಾತೆ. ತೋ ಆಜ್ ಸುಬೇ ಸೇ ಲೇಕರ್ ಕೆ ಬಹುತ್ ಸಾರೇ ಕಾರ್ಯಕ್ರಮ ಥೇ ಕ್ಯೂಂಕಿ ಆಜ್ ತೋ ಸ್ವಾತಂತ್ರ್ಯ ದಿನ ಹೈ ವಹಾಂ ಪರ್ ಸುಬೇ 6:30 ಬಜೆ ಸೇ ಹಮಾರೇ ಕಾಂಗ್ರೆಸ್ ಆಫೀಸ್ ಮೇ ಫಂಕ್ಷನ್ ಹುವಾ, ಫಿರ್ ಕೆ ಕೆ ಆರ್ ಡಿ ಬಿ ಮೇ ಫಂಕ್ಷನ್ ಹುವಾ, ಫಿರ್ ಬಾದ ಮೇ ಜೇವರ್ಗಿ ಕೋ ಗಯೆ ಥೇ. ಜೇವರ್ಗಿ ಮೇ ತೋ ಹರ್ ಸಾಲ್ ಸ್ಟೇಡಿಯಮ್ ಮೇ ಬಹುತ್ ಬಡಾ ಫಂಕ್ಷನ್ ಹೋತಾ ಹೈ, ವೋ ಕಾರ್ಯಕ್ರಮ ಕರ್ಕೆ ಫಿರ್ ಉಸ್ಕೆ ಬಾದ್ ಬಹುತ್ ಪತ್ರಿಕಾ ದಿನಾಚರಣೆ ಭೀ ಆಗೈತಿ. ಇವತ್ತು ಪವನ್ ಸಿಂಗ್ ಅವರು, ಇವತ್ತು ಮರಪ್ಪ ಬೇಗಾರ ಅವರು ಮತ್ತು ಅದು ಧನರಾಜ್ ರಾಥೋಡ್ ಅವರೆಲ್ಲ ಸೇರಿ ಒಂದು ಪತ್ರಿಕಾ ದಿನಾಚರಣೆಯೂ ಕೂಡ ಅಲ್ಲಿ ಕಾರ್ಯಕ್ರಮ ಮಾಡಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೇರೆ ಬೇರೆ ಕಡೆ ಹೋಗಿ ಇಲ್ಲಿ ಬರಬೇಕಂದ್ರೆ ಭಾಳ ತಡವಾಗಿದೆ. ಬಹುಶಃ ಆಪ್ ಲೋಕಸಭೆ ಮೇರೆ ಖ್ಯಾಲ್ 3 ಬಜೆ ಸೇ 3 ಬಜೆ ಕಾ ಏಕ್ ಕಾರ್ಯಕ್ರಮ ಥಾ, ಮೈ ಫೋನ್ ಕಿಯಾ ಥಾ. ತೋ ಆಪ್ ಲೋಕಸಭೆ ಯಹಾಂ ಪರ್ ಹೈ ತೋ ಆಪ್ ಲೋಗೋ ಕೋ ಮೈ ಬಧಾಯಿ ದೇತಾ ಹೂಂ. ಔರ್ ಸಾರೇ ಜೋ 94 ಜೋ ಸ್ಟೂಡೆಂಟ್ಸ್ ಹೈ
ಸಭಿ ಕೋ ಮೇ ಕಂಗ್ರಾಚುಲೇಷನ್ಸ್ ಕಹನ ಚಾತ ಹೂ ಆನೆ ವಾಲೆ ದಿನೋ ಮೇ ಆಪ್ ಲೋಗ್ ಜಿಸ್ ತರಹ ಭೀ ಮೇರೆ ಖ್ಯಾಲ್ ಸೇ ಜೋ ಅಚೀವರ್ಸ್ ಹೈ ಹಮಾರೆ ಕೆಕೆಆರ್ಡಿ ಸೇ ಭೀ ಏಕ್ ಕೆಎಸ್ ಪ್ರೋಗ್ರಾಮ್ ಹಮ್ ಯಹಾಂ ಪರ್ ಹೀ ಕರ್ ರಹೇ ಹೈ ಗುಲ್ಬರ್ಗಾ ಮೇ ಕರ್ನೆ ವಾಲೆ ಹೈ ಕೆಎಸ್ ಐಎಸ್ ಪಡ್ನೆ ಕೆ ಲಿಯೆ ಏಕ್ ಪ್ರೋಗ್ರಾಮ್ ಭೀ ಹಮ್ ಕರ್ನೆ ವಾಲೆ ಹೈ ಔರ್ ಖಾಸ್ ಕರ್ಕೆ ಹಮಾರೆ ಸಮಾಜ್ ಕೆ ಲೋಗ್ ಜೋ ಭೀ ಯಂಗ್ಸ್ಟರ್ಸ್ ಹೈ ಬಚ್ಚೆ ಹೈ ಜೋ ಪಡ್ನಾ ಚಾಹತೆ ಹೈ ಹಮಾರೆ ತರಫ್ ಸೇ ಕುಚ್ ಭೀ ಅಗರ್ ಚಾಹಿಯೆ ಕುಚ್ ಭೀ ಅಗರ್ ಕರ್ ಸಕ್ತೆ ಹೈ ಕ್ಯೂಂಕಿ ಆಪ್ ಲೋಗ್ ಹೀ ಹಮಾರೆ ಫ್ಯೂಚರ್ ಹೈ ಆಪ್ ಲೋಗ್ ಜೋ ಬನೆಂಗೆ ತೋ ಫಿರ್ ಹಮಕೋ ಆನೆ ವಾಲೆ ದಿನೋ ಮೇ ಹಮಕೋ ಸಹಾರಾ ಮಿಲೇಗಾ ಔರ್ ಆಜ್ ಕೆ ದಿನ ಹಮಾರಿ ಕಮ್ಯುನಿಟಿ ಬಹುತ್ ಕಮ್ ಕಮ್ಯುನಿಟಿ ಹೈ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಹೈ ಬಹುತ್ ಸಾರೇ ಚೀಜ್ ಬಹುತ್ ಸಾರೇ ಲೋಗ್ ಬೋಲ್ತೆ ಹೈ ಧರಮ್ ಸಿಂಗ್ ಜಿ ಕೈಸೆ ಚೀಫ್ ಮಿನಿಸ್ಟರ್ ಬನೆ ಬೋಲ್ಕರ್ ಮೇರೆ ಕೋ ದಿಲ್ಲಿ ಮೇ ಪೂಛ್ತೆ ಹೈ ತೋ ಹಮ ಲೋಗೋ ಕೋ ಸಬ್ ಸಾಥ್ ಮೇ ರಹನಾ ಹೈ ಕಂಧೆ ಸೇ ಕಂಧೆ ಲೇಕರ್ ಕೆ ಚಲ್ ಚಲ್ನಾ ಹೈ ಕಭಿ ಭೀ ಮೇ ಆಪ್ ಲೋಗೋ ಕೆ ಸಾಥ್ ಹೂ ಮೇ ಜ್ಯಾದಾ ವಕ್ತ್ ಭೀ ನಹೀ ಲೇತಾ ಮೇರೆ ಖ್ಯಾಲ್ ಸೇ ಕ್ಯೂಂಕಿ ಬಾರಿಶ್ ಆನೆ ವಾಲಾ ಹೈ ತೋ ಸಬ್ ಲೋಗೋ ಕೋ ಮೇ ಫಿರ್ ಸೇ ಧನ್ಯವಾದ ಕಹತೆ ಹುಯೇ ಆಪ್ ಲೋಗೋ ಕೆ ಸಾಥ್ ಕಭಿ ಭೀ ಮೇ ಹೂ ಬೋಲ್ತೆ ಹುಯೇ ಮೇರೆ ದೋ ಲಫ್ಜ್ ಖತಮ್ ಕರ್ತಾ ಹೂ ಜೈ ಹಿಂದ್ ಜೈ ಕರ್ನಾಟಕ ಕ್ಯಾಮರಾ ಮನ್ ಫೋಟೋ ದೇಂಗೇ ಸಬ್ಬ ಅಲಗ ಸಬ್ ವಾಟ್ಸಪ್ ಮೇ ಆತಾ ಸಬ್ಕೋ ವಾಟ್ಸಪ್ ಪೇ ನಂಬರ್ ಮೇ ಫೋಟೋ ಪಸಂದ ಆತಾ ಹೈ ಜೊ ಛಾತ್ರ ಊಪರ್ ಬೈಠೆ ಹೈ ಹಮ್ ಬಚ್ಚೋ ಕಿ ಮೆಹನತ್ ಕೆ ಲಿಯೆ ಪ್ರೋತ್ಸಾಹಿತ ಕರ್ ರಹೆ ಹೈ ಬಚ್ಚೋ ಕಿ ಮೆಹನತ್ ಪೇ ಏಕ್ ಜೋರ್ದಾರ್ ತಾಲಿಯಾ ಹೋ ಜಾಯೆ ಉನ್ಕೆ ಸಾಥ್ ಉನ್ಕೆ ಮಾತಾ ಪಿತಾ ಭೀ ರಾತ್ ದಿನ ಜಾಗೃತ ರಹತೆ ಹೈ ಮೇಲ್ಕೆ ಮೇಲೆ ಇಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಇವತ್ ಸರ್ ವೇಟ್ ವೇಟ್ ಸರ್ ವೇಟ್ ವೇಟ್ ಸುನೆ ಶ್ರೀಪಾದ್ ಶಿವಪ್ರಸಾದ್ ಅಮನ್ ಸಿಂಗ್ ಸುನೀಲ್ ಸಿಂಗ್ ಠಾಕೂರ್ ಸರ್ ಸರ್ ಸೈಡ್ ಆಗಿ ಸರ್ ಅಲ್ಲ ಸಿಂಗ್ ಠಾಕೂರ್ ವೇದಿಕೆ ಮೇಲೆ ಬೇಗ ಬೇಗ ಬರಬೇಕಾಗಿ ವಿನಂತಿ ನಿಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಇದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಾಜ್ಪುತ್ ಡಾಕ್ಟರ್ ಅಜಯ್ ಸಿಂಗ್ ಇವರಿಂದ ತದನಂತರ ಕಾವೇರಿ ಶಿವರಾಜ್ ತಿವಾರಿ ಬೆಸ್ಟ್ ಟೀಚರ್ ಅವಾರ್ಡ್ ನಹಿ ಜ್ಞಾನೇನ ಸದೃಶ್ಯ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕೆ ಲಿಯೆ ಖೇಲೆ ಗಯೆ ಹೈ ಆಸ್ಟ್ರೇಲಿಯಾ ಔರ್ ಗ್ರೀಸ್ ಅಂತಾರಾಷ್ಟ್ರೀಯ ಔರ್ ರಾಯಚೂರ್ ರಾಜ್ ಚಾಂಪಿಯನ್ಶಿಪ್ ಮೇ ರಹೆ ಹೈ 2019 ಔರ್ 20 ಕಿ ಅವಧಿ ಕೆ ದೌರಾನ್ ಉಚ್ಚತಮ್ ಜೂನಿಯರ್ ರಾಷ್ಟ್ರೀಯ ರ್ಯಾಂಕಿಂಗ್ 11 ಕೆ ಔರ್ ಸೀನಿಯರ್ 19 ಸರ್ ಹಾತ್ರ ಏಕ್ ಲಾಜಿಕಲ್ ಅಬಿಲಿಟಿ ಜೋಸೆ ಥಾಲಿಯಾ ಬಜಾಯೆ ಸಾದಗಿ ಸೇ ಬಡಕರ್ ಕೋಯಿ ಸಿಂಗರ್ ನಹೀ ಹೋತಾ ಔರ್ ವಿನಮ್ರತಾ ಸೇ ಬಡಕರ್ ಕೋಯಿ ವ್ಯವಹಾರ ನಹೀ ಹೋತಾ ಪಹಲೆ ಟೈಮ್ ಜರಾ ಹೈ ದೇಖಿಯೇ ಜರಾ ದೇಖ್ವಾ
ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕಿಲ್ಲ ಪ್ರೇಮ. ಹಮೇಶಾ ಖುಷಿಯೋ ಸೇ ಭರಾ ರಹೆ ಹೈ ಆಪ್ ಅಪ್ನೆ ಸ್ವಲ್ಪ ವೇಟ್ ವೇಟ್ ವೈಲ್ಡ್ ಆಗ್ರಿ ಫೋಟೋ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ಸಂಘಟಿತರಾಗಬೇಕು. ಕೇವಲ ಸಂಘಟನೆ ಮಾಡಿ ಬಿಡೋದಷ್ಟೇ ಅಲ್ಲ, ಅದರೊಂದಿಗೆ ಉತ್ತೇಜನ ಕೂಡ ಇರ್ಬೇಕಂತ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ತಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಉಪಹಾರ ಸೇವಿಸಿ ಬಾಂಧವರು ತಮ್ಮ ಬಾಂಧವರ ಜೊತೆ ಆತ್ಮೀಯವಾಗಿ ಪ್ರೀತಿಯವಾಗಿ ಅವರಿಗೆ ಏನಾದರೂ ತೊಂದರೆ ಆದರೆ ತಾವೆಲ್ಲರೂ ಮುಂದೆ ಬಂದು